ಸದರ್ಗ ಕೇಂದ್ರೀಯ ವಿದ್ಯಾಲಯ ಕುರಿತು ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ತಾಲೂಕಿನ ಸದಲ್ಗ ಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿಯಲ್ಲಿ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಸತತ ಪ್ರಯತ್ನ ಮಾಡಿದ್ದು, ಆದರೆ ಸಂಸದ ಜೊಲ್ಲೆ ಅವರು ನಾನು ಪ್ರಯತ್ನ ಮಾಡಿದ್ದೇನೆಂದು ಜನರಿಗೆ ಸುಳ್ಳು ಹೇಳುತ್ತಿದ್ದಾರೆ ಎಂದು ಸದಲ್ಗ ಪುರಸಭೆ ಮಾಜಿ ಅಧ್ಯಕ್ಷ ರಾಜು ಗುಂಡ್ಕಲ್ಲೆ ಆರೋಪಿಸಿದರು. ಗುರುವಾರ ಚಿಕ್ಕೋಡಿ ತಾಲೂಕಿನ ಸದಲ್ಗ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕಳೆದ 2016ರಲ್ಲಿ ಸದಲ್ಗ ಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡಬೇಕೆಂದು ಹಿರಿಯ ದುರಿನ ದಿವಂಗತ ಅಣ್ಣಾಸಾಹೇಬ್ ಗುಂಡ್ಕಲ್ಲೆ ನೇತೃತ್ವದಲ್ಲಿ ಪುರಸಭೆಯಿಂದ ಠರಾವು ಪಾಸ್ ಮಾಡಿ ಅಂದು ಸಂಸದರಾಗಿದ್ದ ಪ್ರಕಾಶ್ ಹುಕ್ಕೇರಿ ಕಡೆ ಕೊಡಲಾಗಿತ್ತು. ಪ್ರಕಾಶ್ ಹುಕ್ಕೇರಿ ಅವರು ಕೇಂದ್ರ ಸರ್ಕಾರದಲ್ಲಿ ಸತತ ಪ್ರಯತ್ನ ಮಾಡಿ ಗಡಿ ಭಾಗದಲ್ಲಿ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿ ಮಾಡಿದ್ದಾರೆ ಎಂದರು. ಸದಲ್ಗ ಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿಯಾದ ಮೇಲೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಶಾಸಕರ ಅನುದಾನದಲ್ಲಿ ಸುಮಾರು 47 ಲಕ್ಷ ರೂಪಾಯಿ ಅನುದಾನ ನೀಡಿ ಕೇಂದ್ರೀಯ ವಿದ್ಯಾಲಯದ ಮೂಲ ಸೌಲಭ್ಯಕ್ಕೆ ಅನುದಾನ ಒದಗಿಸಿ ಅನುಕೂಲ ಕಲ್ಪಿಸಿದ್ದಾರೆ. ಬರುವ ಶೈಕ್ಷಣಿಕ ವರ್ಷದಿಂದ ಕೇಂದ್ರೀಯ ವಿದ್ಯಾಲಯ ಆರಂಭವಾಗಲಿದೆ. ಇಂತಹ ಸಂದರ್ಭದಲ್ಲಿ ಸಂಸದ ಜೊಲ್ಲೆ ಅವರು ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡಿದ್ದು ನಾನು ಎಂದು ಹೇಳಿ ಜನರಿಗೆ ಸುಳ್ಳು ಹೇಳುತ್ತಿರುವುದು ಕ್ಷೇತ್ರದ ಜನರಿಗೆ ಗೊತ್ತಾಗಿದೆ ಎಂದರು. ಅಣ್ಣಾಸಾಹೇಬ್ ಜೊಲ್ಲೆಯವರು ಚಿಕ್ಕೋಡಿ ಸಂಸದರಾಗಿ 2 ವರ್ಷ ಸಮೀಪಿಸುತ್ತಿದೆ. ಚಿಕ್ಕೋಡಿ ಭಾಗದಲ್ಲಿ ಯಾವುದಾದರೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂಬುದನ್ನು ತೋರಿಸಲಿ. ಈಗಾಗಲೇ ಕೇಂದ್ರೀಯ ವಿದ್ಯಾಲಯಕ್ಕೆ ಜಾಗ ಗುರುತಿಸಲಾಗಿದೆ. ಆ ಜಾಗ ಎಲ್ಲಿದೆ ಎಂಬುದನ್ನು ಸಂಸದರು ತೋರಿಸಲಿ ಎಂದು ಕಾಂಗ್ರೆಸ್ ಮುಖಂಡ ಪೀರ್ಗೌಡ್ ಪಾಟೀಲ್ ಸವಾಲು ಹಾಕಿದರು. ಇವತ್ತು ಪ್ರೆಸ್ ಮೀಟ್ ಮಾಡಲಿಕ್ಕೆ ಕಾರಣ ಸದಲ್ಗ ದಲ್ಲಿ ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡಿಕೊಟ್ಟಿರುವ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಸದಲ್ಗ ಜನರ ಪರವಾಗಿ ಹಾಗೂ ಪುರಸಭೆಯ ಅಧ್ಯಕ್ಷರು ಸದಸ್ಯರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಸದಲ್ಗ ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡಲಿಕ್ಕೆ 2016ನೇ ಸಾಲಿನಿಂದ ಸತತ ಪ್ರಯತ್ನ ಮಾಡುತ್ತಿರುವ ಪ್ರಕಾಶ್ ಹುಕ್ಕೇರಿಯವರು ಪ್ರಯತ್ನ ಮಾಡಿ ಸದಲ್ಗಕ್ಕೆ ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಒಂದೆರಡು ದಿವಸದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಒಂದು ಹೇಳಿಕೆ ಬಂದಿತ್ತು. ಆದರೆ ಸದಲ್ಗ ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಲಿಕ್ಕೆ 2016ನೇ ಸಾಲಿನಿಂದ ಸತತ ಪ್ರಯತ್ನ ಮಾಡುತ್ತಿರುವ ಪ್ರಕಾಶ್ ಹುಕ್ಕೇರಿಯವರು, ಅವರು ಈಗಾಗಲೇ 6/6/2016 ಡೆಪ್ಯೂಟಿ ಕಮಿಷನರ್ ಇವರಿಗೆ ಲೆಟರನ್ನು ಸಲ್ಲಿಸಿದರು. ಆವಾಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದ್ದರು, ಅವರಿಗೂ ಲೆಟರ್ ಸಲ್ಲಿಸಿದರು. ಆವಾಗ ಕೇಂದ್ರೀಯ ಸಚಿವರಾದ ಸ್ಮೃತಿ ಇರಾನಿ ಅವರು ಇದ್ದರು, ಅವರಿಗೂ ಲೆಟರ್ ಸಲ್ಲಿಸಿದ್ದರು. ಹಿಂಗೆಲ್ಲ ಅವರು 2016ನೇ ಸಾಲಿನಿಂದ ಸತತ ಪ್ರಯತ್ನ ಮಾಡ್ಕೋತು ಇಲ್ಲಿವರೆಗೆ ತಂದು ಈಗ ನಮಗೆ ಸದಲ್ಗಕ್ಕೆ ಒಂದು ಒಳ್ಳೆಯ ಕೇಂದ್ರೀಯ ವಿದ್ಯಾಲಯ ತಂದು ಕೊಟ್ಟಿದ್ದಾರೆ. ಅದಕ್ಕೆ ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡಲಿಕ್ಕೆ ಏನೇನು ಅಡೆತಡೆಗಳ ಬಂದಿದ್ದು, ಆ ಅಡೆತಡೆಗಳು ಕೇಂದ್ರೀಯ ವಿದ್ಯಾಲಯಕ್ಕೆ ಜಾಗ ಕೊಡಬೇಕಿತ್ತು, ಜಾಗ ಕೊಡಲಿಕ್ಕೆ ಪುರಸಭೆ ಅವರು ಠರಾವು ಮಾಡಿಕೊಟ್ಟಿದ್ದರು. ಮತ್ತೊಂದು, ಇದರಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಏನು ಗೌರ್ಮೆಂಟ್ನಿಂದ ಸವಲತ್ತುಗಳನ್ನು ತೆಗೆದು ಸದಲಗಕ್ಕೆ ಬರೋದಾದರೆ ಮೊದಲು ಪುರಸಭೆಗಳ ಠರಾವು ಕೇಳ್ತಾ ಇದ್ದರು. ಆವಾಗ ನಮ್ಮ ತಂದೆಯವರಾದ ಅಣ್ಣಾಸಾಹೇಬ್ ಗುಂಡ್ಕಲ್ಲಿ ಅವರು ಅವರಿಗೆ ಯಾವ ಒಂದು ಗೌರ್ಮೆಂಟ್ನಿಂದ ಸವಲತ್ತು ತರಬೇಕಾದರೆ ಜಾಗಗಳ ಅವಶ್ಯಕತೆ ಬೇಕಾದಾಗ ಅವರು ಅವರಿಗೆ ಎಲ್ಲ ಥರದಿಂದ ಸಹಾಯ ಮಾಡ್ಕೋತ ಬಂದಿದ್ದಾರೆ. ಅದಕ್ಕೆ ಈಗ 2016ನೇ ಸಾಲಿನಲ್ಲಿ ಜಾಗೆಯ ಸಲುವಾಗಿ ನಾವು ಮುನ್ಸಿಪಾಲ್ಟಿಯಿಂದ ಅವರಿಗೆ ಇದು ಕೊಟ್ಟಿದ್ದೀವಿ, ಠರಾವು ಕೊಟ್ಟಿದ್ದೀವಿ. ಆ ಥರ ಎಲ್ಲ ಕೆಲಸ ಚೆನ್ನಾಗಿ ಮಾಡಿ ಸದಲ್ಗ ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅಂತ ಇಷ್ಟು ನಾನು ಹೇಳ್ತೀನಿ. ಈಗ ಪ್ರೆಸ್ ಮೀಟ್ ಮಾಡೋ ಕಾರಣ ಇಷ್ಟ. ಈಗಾಗಲೇ ಪ್ರಕಾಶ್ ಹುಕ್ಕೇರಿಯವರು ಸತತ ಪ್ರಯತ್ನ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳು ನಮ್ಮ ಕಡೆ ಅದಾವು. ಆದ್ರೆ ಈಗಾಗಲೇ ಇವರು ಸಂಸದರು, ಈಗಿರುವ ಹಾಲಿ ಸಂಸದರು ನಾನು ಮಾಡ್ಕೊಂಡು ಬಂದೀನಿ ಅಂತೇಳಿ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ದಾರೆ. ಅದಕ್ಕೆ 2016ನೇ ಸಾಲಿನಿಂದ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಅವರು ಏನೇನು ಪ್ರಯತ್ನ ಮಾಡಿ ಏನೇನು ಲೆಟರ್ ಕಳಿಸಿ ಅಲ್ಲಿಗೆ ಅವರು ಮಾಜಿ ಸಂಸದರಾದ್ರೂ
ಆ ಇಲಾಖೆ ಸಂಬಂಧಪಟ್ಟವರು ಅವರಿಗೆ ಲೆಟರ್ ಬರೆದಿದ್ದಾರೆ ಅವು ಲೆಟರ್ಗಳು ನಿಮಗೆ ಈಗ ನಾವು ಕೊಟ್ಟಿದ್ದೀವಿ ಆ ಪ್ರಕಾರ ಪ್ರಯತ್ನ ಯಾರು ಮಾಡಿದಾರ ಅವರಿಗೆ ಶ್ರೇಯ ಸಲ್ಲಿಸಬೇಕು ಅಂತ ಹೇಳಿ ನಮ್ಮದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಕಾರಣ ಇಷ್ಟು ಮಾಧ್ಯಮದಲ್ಲಿ ಹೇಳಿದ್ದಾರೆ ಇತ್ತು ಪತ್ರಿಕಾದಲ್ಲಿ ಬಂದೇವ ಈ ವಾರದಾಗ ಎರಡು ಸಲ ಪತ್ರಿಕಾ ಬಂದಿದೆ ಮಾಜಿ ಸಂಸದರು ಒಂದು ಕೊಟ್ಟರು ಅವರಿಗೆ ಸತ್ಯ ಇದ್ದದ್ದು ಪ್ರತಿ ಕೊಟ್ಟಿದ್ದಾರೆ ಅದರ ನಂತರ ಅವ್ರು ಕೊಟ್ಟರು ಕೊಡಕ್ಕೆ ನಮ್ದೇನ ಅವ್ರ ಬದಲು ಅನ್ನೋ ಟೀಕಾ ಮಾಡ್ಕೊತಿಲ್ಲ ಆದರೆ ಕೊಡೋದಾದರೆ ಯಾವುದೂ ನೀರು ಕುಡಿಬೇಕಾದ್ರೆ ಪೇಪರ್ದವ್ರಿಗೆ ಸ್ವಲ್ಪ ಒಂದು 10% ಆ ಥರದ್ದು ಇದಿರಬೇಕು ಅವರು ಸಂಸದ ಆದ ಎಷ್ಟು ವರ್ಷ ಐತೆ ರೀ ಈಗ ಕಂಪ್ಯೂಲೇಷನ್ ಆಗಿ ಎರಡು ವರ್ಷ ಐತಿ ಎರಡು ವರ್ಷನಾಗ ಒಂದು ದಿವಸ ರೀ ನಿಮ್ಮ ಪ್ರೆಸ್ ಮೀಟ್ದವ್ರಿಗೆ ಕೇಂದ್ರೀಯ ವಿದ್ಯಾಲಯ ಬದಲು ಮಾತಾಡಿದಾರೆ ನವರ ನಾ ಸದಲ್ಗ ಕೇಂದ್ರೀಯ ವಿದ್ಯಾಲಯ ಮಾಡ್ಕೊದೀವಿ ಅಥವಾ ಏನು ಮಾಡ್ಕೊದೀವಿ ಎರಡು ವರ್ಷನಾಗ ಒಂದು ದಿವಸ ರೀ ಪ್ರೆಸ್ ಮೀಟ್ ಮಾಡಬೇಕಾಗಿತ್ತಲ್ಲ ನಾ ಹಿಂಗೆ ಪ್ರಯತ್ನ ಮಾಡಿದ್ರಿ ಮತ್ತೆ ಪ್ರಕಾಶ ಕಿರವರು ಪ್ರೆಸ್ ಮೀಟ್ ಬಂದ ನಂತರ ನಾ ಈ ಆ ಪರಿಕರ ಮಿನಿಸ್ಟರ್ ಭೇಟಿಯಾಗಿನ್ನು ಅವ್ರಿಗೆ ಭೇಟಿಯಾಗಿನ್ನು ಈಗ ಯಾಕೆ ಬೇಕಾಗಿತ್ತದ ಆವಾಗ ನಿಮ್ಗೆ ಖರ್ಚು ಕೇಳಬೇಕಾಗಿತ್ತಲ್ಲ ಎರಡು ವರ್ಷ ಆಯಿತು ಸಂಸದರಾಗಿ ಅವ್ರ ಮ್ಯಾಗೆ ಟೀಕಾ ಮಾಡ್ಕೊತಿಲ್ಲ ಆಕ್ರೆ ಏನ್ರಿ ಕಾರ್ಯ ಬೇಕಲ್ಲ ಎರಡು ವರ್ಷನಾಗ ಅವ್ರಿಗೆ ಇನ್ನೂ ತನಕ ಎರಡು ವರ್ಷನಾಗ ಸದಲ್ಗಾಕಿ ಇಷ್ಟು ಇದು ಕೊಟ್ಟಿದೆ ಅಂತ ತೋರಿಸ್ಲಿ ಅವ್ರ ಈಗಾಗಲೇ ಮತ್ತೊಂದು ಈಗ ನಾವು ಶಾಲೆಗೆ ಜಾಗ ನೀಡಿದೀವಿ ಶಾಲೆಗೆ ಜಾಗ ನೀಡಿದಾಗ ಆ ಜಾಗಕ್ಕೆ 30 ಫೂಟ್ ರಸ್ತೆ ಬೇಕಂತ ಕೇಳಿದರು ಯಾಕೆ ಕೇಂದ್ರೀಯ ವಿದ್ಯಾಲಯದವ್ರು ಅದು ಕೇಳಬೇಕಾದ್ರೆ ಅಲ್ಲಿ ರೈತರ ರಸ್ತೆ ಕೊಡಕ್ಕೆ ತಯಾರಿಲ್ಲಾಗಿದ್ರು ಅವ್ರಿಗೆ ಏನಾಗ್ತದೆ ಅವ್ರಿಗೆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಏನು ಅನುದಾನ ಬರ್ತದೆ ಅದನ್ನ ಕೊಡಿಸ್ತೀವಿ ಮತ್ತು ಏನಾದರೂ ನಿಮ್ಗೆ ಸವಲತ್ತುಗಳು ಕೊಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ಸ್ವಂತ ಕೈಯಿಂದ ಅವರಿಗೆ ರೊಕ್ಕ ನೀಡಿ ಅದನ್ನ ರಸ್ತೆ ಮಾಡಲಿಕ್ಕೆ ಪುರಸಭೆಯವರು ಎಲ್ಲಾದರೂ ಈ ಸಂದರ್ಭದಲ್ಲಿ ಅಹಿಂದ್ ಮುಖಂಡ ಸಂತೋಷ್ ನವಲೆ, ದೂರಿನ ಅರುಣ್ ದೇಸಾಯಿ, ಉದಯ್ ಬದ್ನಿಕಾಯಿ, ಭೀಮರಾವ್ ಮಾಳಗೆ, ರವಿ ಗೋಸಾವಿ ಮುಂತಾದವರು ಉಪಸ್ಥಿತರಿದ್ದರು.